ಕರ್ನಾಟಕ ಈ ಕನ್ನಡ ನಾಡಿನ ಜನತೆಗೆ ನಾನು ಮಾಡಿಕೊಳ್ಳುವ ಮನವಿ ಏನಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ. ಕರ್ನಾಟಕ ರಾಜ್ಯದ ಸರ್ಕಾರಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ ನೋಡಿ 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 ಬಂಧುಗಳೇ. ಈ ಅಜುರ್ ಅನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಕನ್ನಡ ಪ್ರಾಥಮಿಕ ಶಾಲೆ ಇದೆ. ಹೀಗಿರುವಾಗ ಇಲ್ಲಿ ಕಲಿಯುವ ಮಕ್ಕಳು ಬಡವರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಬಡವರು, ರೈತರು ಮತ್ತು ದೀನ ದಲಿತರ ಮಕ್ಕಳು ಎಲ್ಲ ಇಲ್ಲಿ ಎಲ್ಲ ಕಲಿತಾರೆ. ಹೀಗಿರುವಾಗ ಇಲ್ಲಿ 150 ಜನ ಮಕ್ಕಳು ಕಲಿತಾರೆ. 150 ಮಕ್ಕಳು ಕಲಿಯುವಾಗ ಇಲ್ಲಿ ಒಂದು 5 ಜನ ಅತಿಥಿ ಶಿಕ್ಷಕರಿದ್ರು ಮತ್ತು ಸರ್ಕಾರ ನೇಮಕ ಮಾಡಿದಂತ ಇಬ್ಬರು ಶಿಕ್ಷಕರು ಇಲ್ಲಿ ಪಾಠ ಮಾಡ್ತಿದ್ರು. ಹೀಗಿರುವಾಗ ಇಲ್ಲಿ 150 ಮಕ್ಕಳು ಇದ್ರು. ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಕಳೆದ 31 ತಾರೀಕಿಗೆ ಈ 5 ಜನ ಏನ್ ಶಿಕ್ಷಕರು ಅತಿಥಿ ಶಿಕ್ಷಕರಿದ್ರು, ಏನ್ 5 ಜನ ಶಿಕ್ಷಕರು ಪಾಠ ಮಾಡ್ತಿದ್ರು, ಆ 5 ಜನ ಶಿಕ್ಷಕರನ್ನ ಸರ್ಕಾರದವರು 31 ಮಾರ್ಚ್ಗೆ ರಿಲೀವ್ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ಏನು ಸರ್ಕಾರಕ್ಕೆ ನಾನು ಏನು ಪ್ರಶ್ನೆ ಕೇಳ್ತೀನಿಪ್ಪ ಅಂತಂದ್ರೆ, ಯಾವ ರೀತಿ ನೀವು ಸರ್ಕಾರಿ ಶಾಲೆಗಳು 14 ಏಪ್ರಿಲ್ವರೆಗೆ ತೆರೆದಿರ್ತವೆ, ಅವ್ರಿಗೆ ಒಂದು ಪಾಠ ಮಾಡುವ ಒಂದು ವ್ಯವಸ್ಥೆ ಇರ್ತದೆ, ಅದರಂತೆ ಈ ಯಾವ ರೀತಿ ದಿನನಿತ್ಯದ ಪಾಠ ಮಾಡುವ ಹಾಗೆ ಈ ದಿನನಿತ್ಯದ ಪಾಠ ಯಾವ ರೀತಿ ಮಾಡ್ತೀರಿ, ಅದೇ ರೀತಿ ನೀವು 14 ಏಪ್ರಿಲ್ವರೆಗೆ ನೀವು ಪಾಠ ಮಾಡಬೇಕಾಗಿತ್ತು. ಆದರೆ ಆದ್ರೆ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅತಿಥಿ ಶಿಕ್ಷಕನ್ನ ತೆಗೆದು ಹಾಕಿದ್ದಾರೆ. ಅತಿಥಿ ಶಿಕ್ಷಕನ ತೆಗೆದು ಹಾಕೋದ್ರಿಂದ ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದಿಂದ ವಂಚಿತ ಮಾಡಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ನಾವು ಏನ್ ಮನವಿ ಮಾಡ್ತೀವಪ್ಪ ಅಂತಂದ್ರೆ, ಎಲ್ಲಿವರೆಗೆ ಶಾಲಾ ಇವು ಸರ್ಕಾರಿ ಪ್ರಾಥಮಿಕ ಶಾಲೆಗಳು ತೆರೆದಿರ್ತವೆ ಅಂದ್ರೆ ಎಲ್ಲಿವರೆಗೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಪಾಠ ಮಾಡ್ತಾರೆ ಅಲ್ಲಿವರೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕಾಗಿತ್ತು. ಆದರೆ ಸರ್ಕಾರದವರು ಈ ಅತಿಥಿ ಶಿಕ್ಷಕರನ್ನ ತೆರವುಗೊಳಿಸಿ ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದಿಂದ ವಂಚಿತ ಮಾಡಿ ಈ ಬಡ ಜನರ ಈ ಕರ್ನಾಟಕದ ಕನ್ನಡ ಶಾಲೆಗಳಲ್ಲಿ ಕಲಿಯುವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರಕ್ಕಾಗಲಿ ಅಥವಾ ಈ ನಮ್ಮ ನಾಳೆದ ಜನಪ್ರತಿನಿಧಿಗಳಿಗಾಗಲಿ ಮತ್ತು ಈ ಅಧಿಕಾರಿಗಳೇ ಆಗಲಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಬರುವ 14 ಏಪ್ರಿಲ್ವರೆಗೆ ಅಥವಾ 14 ಏಪ್ರಿಲ್ವರೆಗೆ ಈ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಪುನಃ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ.